दड्डी गुड़गनट्टी गाँव ब्रह्मलिंग मंदिरा मजुराई विभागाकडून 14 लाख रुपये मंजूर करण्यात आले आहेत। बसवप्रसाद जोल्ले यांनी मजुराई विभागाकडून दड्डी गुड़गनट्टी गावातील श्री ब्रह्मलिंग मंदिराला 14 लाख रुपये मंजूर झाल्याचे प्रमाणपत्र सुपूर्द केले आहे। पुढे ते म्हणाले की जगातील विविध देश वेगवेगळ्या गोष्टींसाठी प्रसिद्ध आहेत, पण आपली भारतीय संस्कृती अध्यात्मासाठी प्रसिद्ध आहे। आपल्या देशाची संस्कृती वाचवायची असेल तर मंदिरे मठ विकसित केले पाहिजेत, तेच काम जोल्ले परिवार करत आहे। ಗ್ರಾಮದಲ್ಲಿ ಈ ಭಾಗದ ಜನಪ್ರಿಯ ಸಂಸದರಾದಂಥ ಅನ್ನಸಬನ ಜೊಲ್ಲೆಜಿಯವರು ಮತ್ತು ಕರ್ನಾಟಕ ಗಣ ಸರ್ಕಾರದ ಮುಜರಾಯಿ ಹಜ್ ಅಂಡ್ ವಕ್ಫ್ ಬೋರ್ಡಿನ ಸಚಿವರಾದಂಥ ಶಶಿಕರ ಜೊಲ್ಲೆಜಿ ಇವರಿಗೊಂದು ವಿಶೇಷ ಪ್ರಯತ್ನ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರ ಒಂದು ವಿಶೇಷ ಪ್ರಯತ್ನದಿಂದ ಮಂಜೂರಾದಂಥ ಬ್ರಹ್ಮನಾಥ್ ದೇವರ ಮಂದಿರ ಜೀರ್ಣೋದ್ಧಾರಕ್ಕೋಸ್ಕರ 14 ಲಕ್ಷ ರೂಪಾಯಿ ಮಂಜೂರಾದಂಥ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಉಪಸ್ಥಿತರಿರತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಎಲ್ಲ ನನ್ನ ಯುವ ಮಿತ್ರರೇ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಇಡೀ ಪ್ರಪಂಚದಲ್ಲಿ ಸುಮಾರು 195 ದೇಶಗಳಿದ್ದಾವೆ ಮತ್ತು ಎಲ್ಲ ದೇಶಗಳು ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ಪ್ರಸಿದ್ಧತೆ ಪ್ರಾಪ್ತವನ್ನು ಪಡೆದಿದ್ದಾವೆ। ಉದಾಹರಣೆ ಆಫ್ರಿಕಾ ಇದು ಶಕ್ತಿಗೋಸ್ಕರ ಇದ್ದರೆ ಅಮೆರಿಕಾ ಇದು ತಂತ್ರಜ್ಞಾನಗೋಸ್ಕರ ಪ್ರಸಿದ್ಧತೆಯನ್ನು ಪ್ರಾಪ್ತ ಪಡ್ಕೊಂಡಿದೆ। ಅದೇ ರೀತಿ ದಕ್ಷಿಣ ಆಫ್ರಿಕಾ ಇದು ವಜ್ರದಗೋಸ್ಕರ ಇದ್ದರೆ ದುಬೈ ಇದು ಚಿನ್ನದಗೋಸ್ಕರ ಪ್ರಸಿದ್ಧತೆಯನ್ನು ಪ್ರಾಪ್ತ ಪಡ್ಕೊಂಡಿದೆ। ಆದರೆ ನಮ್ಮ ಭಾರತ ದೇಶ ಯಾವ ವಿಷಯಗಳಲ್ಲಿ ಪ್ರಸಿದ್ಧತೆ ಪಡ್ಕೊಂಡಿದೆ ಅಂದರೆ ನಮ್ಮ ಭಾರತ ದೇಶ ಇದು ಸಂಸ್ಕೃತಿ ಸಂಸ್ಕಾರ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಪ್ರಸಿದ್ಧತೆ ಪಡ್ಕೊಂಡಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅನಿಸ್ತದೆ। ಮತ್ತು ಅದೇ ರೀತಿ ಇವತ್ತು ಮಾರುತಿ ಅಷ್ಟಗಿಯನ್ನವರು ಇರ್ಬೋದು ಅಥವಾ ರವಿಯನ್ನವರು ಇರ್ಬೋದು ಅವ್ರ ಭಾಷಣದಲ್ಲಿ ಹೇಳಿದರು ನಮ್ಮ ಭಾರತ ದೇಶದಲ್ಲಿ ಆಧ್ಯಾತ್ಮಿಕತೆ ಎಷ್ಟು ಜನ ನಂಬ್ತಾರೆ, ಎಷ್ಟು ಧಾರ್ಮಿಕವಾದಂಥ ಒಂದು ವಾತಾವರಣ ಎಲ್ಲ ನಮ್ಮ ಹಳ್ಳಿಯಲ್ಲಿ ಇರುತ್ತೆ, ಅದಕ್ಕೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಅಥವಾ ಆಧ್ಯಾತ್ಮಿಕತೆ ಉಳಿಸ್ಬೇಕಾಗಿತ್ತಂದ್ರೆ ಇಂಥ ಒಂದು ಮಂದಿರಗಳ ಒಂದು ಜೀರ್ಣೋದ್ಧಾರ ಅಥವಾ ಅಭಿವೃದ್ಧಿ ಇರ್ಬೋದು, ಮಠಗಳ ಅಭಿವೃದ್ಧಿ ಇರ್ಬೋದು, ಜೀರ್ಣೋದ್ಧಾರ ಇರ್ಬೋದು, ಇದು ಮಾಡೋದು ಅತ್ಯಂತ ಮಹತ್ವವಾದದ್ದು। ಅದೇ ಒಂದು ಕನಸನ್ನು ಇಟ್ಟುಕೊಂಡು ನಮ್ಮ ಜೊಲ್ಲೆ ಪರಿವಾರದವ್ರನ್ನ ಕೆಲಸವನ್ನು ಮಾಡ್ತಾ ಇದ್ವಿ ಮತ್ತು ಬಹಳ ಕೋಇನ್ಸಿಡೆಂಟ್ಲಿ ನಮಗೂ ಕೂಡ ಮುಜರಾಯ್ ಈ ಒಂದು ಇಲಾಖೆ ಸಿಕ್ಕಿರೋದು ಇದು ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಬೋದು। ಇದನ್ನು ನಾವು ಸೌಭಾಗ್ಯ ಅಂತ ತಿಳ್ಕೊಂಡು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಏನು ಹಿಂದುಳಿದ ಗ್ರಾಮಗಳಲ್ಲಿ ಏನು ಮಂದಿರಗಳಿದ್ದಾವೆ ಅದಕ್ಕೆ ಜಾಸ್ತಿ ಜಾಸ್ತಿ ಒಂದು ಒಂದು ಸಹಾಯ ಮಾಡಬೇಕು, ಜಾಸ್ತಿ ಜಾಸ್ತಿ ಒಂದು ಅನುದಾನವನ್ನು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮಂದಿರಗಳಿಗೆ ಕೊಡಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ತಂದೆಯವರು ತಾಯಿಯವರು ಅನುದಾನವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು। ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡಿ ರವಿಯನ್ನವರು ಇರ್ಬೋದು ಇನ್ನುಳಿದ ಎಲ್ಲ ಗಣ್ಯಮಾನ್ಯರು ನೀವೆಲ್ಲರೂ ಕೂಡಿ ನಮ್ಮ ತಂದೆಯವರು ತಾಯಿಯವರು ಭೇಟಿ ಆದ ನಂತರ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಬರೀ 10 ರಿಂದ 15 ದಿನಗಳಲ್ಲಿ 14 ಲಕ್ಷ ರೂಪಾಯಿಯನ್ನು ಈ ಒಂದು ಮಂದಿರ ಜೀರ್ಣೋದ್ಧಾರಕ್ಕೆ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಖುಷಿ ಅನಿಸ್ತದೆ। ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಏನು ನಮ್ಮ ಭಾರತೀಯ ಜನತಾ ಪಕ್ಷ ಅಥವಾ ನಮ್ಮ ದೇಶದ ನೇತೃತ್ವವನ್ನು ಹೊಂದಿರುವಂಥ ಮೋದಿಜಿಯವರ ಕನಸಿದೆ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್, ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ತಂದೆಯವರು ತಾಯಿಯವರು ಎಲ್ಲ ಭಾರತೀಯ ಜನತಾ ಪಕ್ಷ ಯಾವೇಳಿ ರುದ್ರಪ್ಪ ಭರಮ್ಮ ರುದ್ರಾಪುರಿ ರಾಮಚಂದ್ರ ಕಂಬಾರ್ ಮಾರುತಿ ಬೆಂಡೇರೆ ಅಶೋಕ್ ಗಸ್ತಿ ಬಸವಾನಿ ದೇಸಾಯಿ ಅರ್ಜುನ್ ಬಸೋಗೋಳ್ ಶಿವಮೂರ್ತಿ ರುದ್ರಾಪುರಿ ಭರ್ಮ ಪುಜೇರಿ ಗಜ್ಬರ್ ಸನದಿ ಭರ್ಮ ಪಾಟೀಲ್ ಗೋಪಾಳ್ ಬಂಡೇರ ಸತ್ಯಪ್ಪ ಪಾಟೀಲ್ ಶಂಕರ್ ಅವರ್ಗೋಳ್ ವ ವಿವಿಧ ಪ್ರಮುಖ ಉಪಸ್ಥಿತ ಹೊತೆ ಕಲ್ಲಪ್ಪ ಪಾಮ್ನಾಯಿ ಕೆಎನ್ಎನ್ ಸಿಟಿ ನ್ಯೂಸ್ ಎಂಕನ್ ಮರಡಿ।